ಹಾಯ್ ಎವ್ರಿ ಒನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು ಇರ್ತೀನಿ ಎಸ್ ಎಸ್ ಪೋರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟು ಅಂದರೆ ಲೈಕ್ನ ಮಾಡಿ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಕಳೆದ ವರ್ಷ ಸ್ಕಾಲರ್ಶಿಪ್ ಇನ್ನೂ ಬಂದಿಲ್ಲ, ನಮಗೆ ಬರುತ್ತಾ ಇಲ್ವಾ ಅಂತ. ಸದ್ಯಕ್ಕೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ನನಗೆ ಸೀಕ್ರೆ ಮಾಹಿತಿ ಬೇಕಾದ್ರೆ ಯಾರಿಗೂ ಸ್ಕಾಲರ್ಶಿಪ್ ಬಂದಿಲ್ಲ ಅನ್ಕೋತೀನಿ. ಯಾವ್ದಾದ್ರು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಕೊಟ್ಟಿದೆ ಅಲ್ಲೋ ಗೊತ್ತಿಲ್ಲ. ಇದರ ಬಗ್ಗೆ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಈ ಸರ್ಕಾರದ ತೊಂದರೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ತೊಂದರೆ ಅನುಭವಿಸ್ತಿದ್ದಾರೆ. ಇನ್ನು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಹೊರತುಪಡಿಸಿ ಬೇರೆ ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗಿದೆ ಅನ್ಕೋತೀನಿ. ಇನ್ನೂ ಕೂಡ ಯಾರ್ಯಾರು ಪೆಂಡಿಂಗ್ ಇದೆ ಅವರಿಗೆ ತಮ್ಮ ತಮ್ಮ ಇಲಾಖೆಯನ್ನು ಭೇಟಿ ನೀಡಿ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು ಅಂತ ಕೂಡ ನಾನು ಮುಂಚೆ ಕೂಡ ಹೇಳಿದ್ದೆ. ಇನ್ ಕೇಸ್ ಈಗ ಪ್ರೆಸೆಂಟ್ ಇನ್ನೂ ಕೂಡ ಅಮೌಂಟ್ ಬರ್ತಾ ಹೋಗ್ತಾಯಿದೆ ವಿದ್ಯಾರ್ಥಿಗಳಿಗೆ, ಇನ್ನೂ ಕೂಡ ಯಾರ್ಯಾರು ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಹೊರತುಪಡಿಸಿ ಬೇರೆ ವಿದ್ಯಾರ್ಥಿಗಳಿಗೆ ಯಾರ್ಯಾರಿಗೆ ಬಂದಿಲ್ಲ ಅವರು ತಮ್ಮ ಇಲಾಖೆಯನ್ನು ಭೇಟಿ ಮಾಡಿ ಬೇಗ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇನ್ನು ಸರ್ಕಾರ ಯಾವೆಲ್ಲ ಇಲಾಖೆಗಳಿದ್ದಾವೆ, ಯಾವ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಕೊಡುತ್ತೆ ಕೊಡಲ್ಲ ಅದ್ರ ಬಗ್ಗೆ ಒಂದು ಚೂರು ಹಿಡಿಯಲ್ಲ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಬರುತ್ತೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಬರೋಣ. ಈ ಥರ ಒಂದು ಗೋಜ್ಲನ್ನು ಮಾಡ್ತಾ ಇದೆ. ನಂತರ ಎರಡು ಇಂಪಾರ್ಟೆಂಟ್ ಮೇನ್ ಇಂಪಾರ್ಟೆಂಟ್ ನೋಡಿ ವಿದ್ಯಾರ್ಥಿಗಳೇ, ಕೆಲವೊಂದು ವಿದ್ಯಾರ್ಥಿಗಳು ಹೊಸದಾಗಿ ಸ್ಕಾಲರ್ಶಿಪ್ ಆಗ್ತಿರ್ತಾರೆ. ಹೊಸದಾಗಿ ಅಪ್ಲೈ ಮಾಡಬೇಕಾದವರಿಗೆ ಮೇನ್ ಪ್ರಾಬ್ಲಮ್ ಬಂದುಬಿಟ್ಟು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಯೂನಿವರ್ಸಿಟಿ ನಂಬರ್ ಅಥವಾ ಬೋರ್ಡ್ ನಂಬರ್, ಇದು ಪ್ರಾಬ್ಲಮ್ ಆಗ್ತಿರುತ್ತೆ ಮೇನು. ಆ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ತಮ್ಮ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮದು ಬೋರ್ಡ್ ನಂಬರ್ ಇನ್ನೂ ಅಪ್ಡೇಟ್ ಆಗಿರಲ್ಲ, ಯಾಕಂದರೆ ನೀವಿನ್ನೂ ಇನ್ನೂ ಫಸ್ಟ್ ಇಯರ್, ಈಗ ಫಸ್ಟ್ ಇಯರ್ಗೆ ಎಂಟ್ರಿ ಕೊಡಿರ್ತೀರ, ಹೊಸದಾಗಿ ಹೋಗಿರ್ತೀರ. ಅವ್ರದ್ದು ನಿಮ್ಮದು ಬೋರ್ಡ್ ನಿಮ್ಮ ಡೀಟೇಲ್ಸ್ ಬಂದುಬಿಟ್ಟು ಬೋರ್ಡ್ಗೆ ಹೋಗಿರಲ್ಲ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಗಿರಲ್ಲ. ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ನಿಮ್ಮದು ಸ್ಟೂಡೆಂಟ್ಸ್ ಡೀಟೇಲ್ಸ್ ಅಂತ ಒಂದು ಸ್ಟೂಡೆಂಟ್ ಡೀಟೇಲ್ಸ್ ಐ ಡಿ ಅಥವಾ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ಯಾಟ್ಸ್ ಐ ಡಿ ಅಂತ ಕರೀತಾರೆ. ಬೇರೆ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರ್ತದೆ ಒಂದು ಐ ಡಿ. ಆ ಐ ಡಿಯಿಂದ ಸ್ಟಾರ್ಟಿಂಗ್ ರಿಜಿಸ್ಟ್ರೇಷನ್ ಆಗಿರ್ತದೆ. ಆ ಐ ಡಿನ ನೀವು ಎಂಟ್ರಿ ಮಾಡಿಕೊಂಡು ನೀವು ಆ ನಮಗೆ ನಿಮ್ಮ ಲಾಗಿನ್ ಆಗ್ಬೋದು. ಇನ್ ಕೇಸ್ ನೀವು ಲಾಗಿನ್ ಆಗಿ ಹೋದರೂ ಕೂಡ ಒನ್ ಕೇಸ್ ನಿಮ್ಮ ನಂಬರ್ ಹೊಡೆದ್ರೂ ಕೂಡ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಕಾಲೇಜಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ಇಡಿರ್ತದೆ. ಎಷ್ಟು ಇಪ್ಪತ್ತೊಂದರಿಂದ ಅಡ್ಮಿಷನ್ ಅಂದರೆ ಎಷ್ಟು ಇಪ್ಪತ್ತೊಂದು ಅಂತ ಬರ್ತದೆ, ಎಷ್ಟು ಇಪ್ಪತ್ತೊಂದು ಮತ್ತು ನೆಕ್ಸ್ಟ್ ನಂಬರ್ ಬರ್ತದೆ. ಆ ನಂಬರಿಂದ ನೀವು ರಿಜಿಸ್ಟ್ರೇಷನ್ ಆಗಿ ನೀವು ಚೆಕ್ ಮಾಡ್ಕೋಬೋದು. ಇದು ಇವತ್ತಿನ ಅಪ್ಡೇಟ್ಸು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಇದೇ ಥರ ಹೆಚ್ಚಿನ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಎಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ.